ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಡಿ ರೂಪ ವರ್ಗಾವಣೆ ಕುಮಾರಸ್ವಾಮಿ ಅವರೇ ನಾಲ್ಗೆ ಒಂದಿರ್ಲಿ ಹೌದು ಡಿ ರೂಪ ವರ್ಗಾವಣೆಯ ವಿಷಯದಲ್ಲಿ ಕುಮಾರಸ್ವಾಮಿಯವರು ಒಂದೊಂದ್ಸರಿ ಒಂದೊಂದ್ ತರ ಮಾತಾಡ್ತಾ ಇದ್ದಾರೆ ಯಾಕೆ ಅಂತ ರೀಸನ್ ಗೊತ್ತಾಗ್ತಾ ಇಲ್ಲ ಎನಿವೇಸ್ ಮುಂಬರುವ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಕೆಲವೊಂದು ಸೂಕ್ಷ್ಮ ವಿಚಾರದಲ್ಲಿ ಹೇಳಿಕೆ ನೀಡುವಾಗ ಯೋಚಿಸಿ ಪ್ರತಿಕ್ರಿಯಿಸುವುದು ಸೂಕ್ತ ಮೂರೆಲ್ಲ ಈಗ ಸುದ್ದಿಯಾಗಿ ಕೂತಿರೋ ಬೆಂಗಳೂರು ಪರಪನ ಅಗ್ರಹಾರದ ಜೈಲಿನ ಭ್ರಷ್ಟಾಚಾರ ಡಿ ಜಿ ರೂಪ ವರ್ಗಾವಣೆ ವಿಚಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡುತ್ತಾ ಇರೋ ಹೇಳಿಕೆ ಒಂದಕ್ಕೊಂದು ಮ್ಯಾಚ್ ಆಗದೆ ರಾಜಕಾರಣಿಗಳೆಲ್ಲ ಹೀಗೇನಾ ಅಂತ ಪ್ರಶ್ನಿಸುವಂತಾಗಿದೆ ಡಿ ರೂಪಾ ಮತ್ತು ಪರಪನ ಅಗ್ರಹಾರದ ಡಿಐಜಿ ರಾವ್ ಆರೋಪ ಪ್ರತ್ಯಾರೋಪಕ್ಕೆ ತೊಡಗಿ ಬೆಂಗಳೂರು ಪೊಲೀಸರ ಮಾನ ಬೀದಿಗೆ ಬಂದಾಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ರೂಪಾ ವಿರುದ್ಧ ಗಂಭೀರವಾದ ಹೇಳಿಕೆಯನ್ನ ಕೊಟ್ಟದ್ರು ಸೋಮವಾರ ರೂಪ ಅವರನ್ನ ಸರ್ಕಾರದ ಟ್ರಾಫಿಕ್ ಇಲಾಖೆಗೆ ವರ್ಗಾವಣೆ ಮಾಡಿದ ನಂತರ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಹಿಂದಿನ ಹೇಳಿಕೆಗಿಂತ ವ್ಯತಿರಿಕ್ತವಾಗಿ ಇದು ಅವಕಾಶವಾದಿ ರಾಜಕಾರಣ ಮತ್ತಿನ್ನೇನು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಇನ್ನು ಮಾಧ್ಯಮಗಳು ನನ್ನ ಹೇಳಿಕೆಯನ್ನ ತಿರುಚಿವೆ ಬೇರೆ ಅರ್ಥ ಬರುವಂತೆ ಪ್ರೊಜೆಕ್ಟ್ ಮಾಡಿವೆ ಅನ್ನೋ ರಾಜಕಾರಣಿಗಳ ಸ್ಟ್ಯಾಂಡರ್ಡ್ ಹೇಳಿಕೆಯ ನಡುವೆ ಎರಡು ದಿನದ ಹಿಂದೆ ಕುಮಾರಸ್ವಾಮಿ ನೀಡಿದ ಹೇಳಿಕೆ ಮತ್ತು ಸೋಮವಾರ ಕುಮಾರಸ್ವಾಮಿ ನೀಡಿದ ಹೇಳಿಕೆ ಜೆಡಿಎಸ್ ಫೇಸ್ಬುಕ್ ಅಕೌಂಟ್ ನಮ್ಮ ಎಚ್ಚರಿಕೆಯಲ್ಲಿ ಅಪ್ಡೇಟ್ ಆಗಿದ್ದು ಹೀಗೆ ಕಾರಾಗೃಹ ಡಿಜಿಪಿ ರಾವ್ ಡಿಐಜಿ ರೂಪಾ ಅವರು ಹಣದ ಹಂಚಿಕೆ ಕಾರಣಕ್ಕೆ ಪರಸ್ಪರ ರದ್ದಾಂತ ಮಾಡಿಕೊಂಡದ್ದು ಕೂಡ್ಲೇ ಇಬ್ರು ಅಧಿಕಾರಿಗಳನ್ನ ಕಡ್ಡಾಯ ರಜೆಯ ಮೇಲೆ ಕಳುಹಿಸಬೇಕು ಅನ್ನೋ ಗಂಭೀರ ಹೇಳಿಕೆಯನ್ನ ಕುಮಾರಸ್ವಾಮಿ ನೀಡಿದ್ರು ಇದಾದ ನಂತರ ಕೆಂಪೈನ್ ಅವರ ಉಸ್ತುವಾರಿಯಲ್ಲಿ ಗೃಹ ಇಲಾಖೆ ಅಪಹಾಸ್ಯಕ್ಕೆ ಈಡಾಗಿದೆ ಸರ್ಕಾರ ಬೌದ್ಧಿಕವಾಗಿ ಪೂರ್ಣ ದಿವಾಳಿಯಾಗಿದೆ ನಿನ್ನೆ ಏಕಾಏಕಿ ಕೈದಿಗಳನ್ನ ಸ್ಥಳಾಂತರ ಮಾಡಿದೆ ಕೈದಿಗಳು ಎಲ್ಲಿದ್ದಾರೆ ಅನ್ನೋದು ಕೈದಿಗಳ ಕುಟುಂಬಕ್ಕೆ ಗೊತ್ತಲ್ಲ ಕೇಂದ್ರ ಕಾರಾಗೃಹದಿಂದ ಮೂವತ್ತರಿಂದ ಮೂವತ್ತೈದು ಕೈದಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಗೃಹ ಇಲಾಖೆಯ ಮೇಲಿನ ಹಿಡಿತ ತಪ್ಪಿದೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲವಾಗಿದೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟದ್ರು ಇನ್ನು ರೂಪಾ ಅವರನ್ನ ಕಡ್ಡಾಯ ರಜೆ ಮೇಲೆ ಕಳುಹಿಸಬೇಕು ಅಂತ ಹೇಳಿದ್ದ ಎಚ್ ಡಿಕೆ ಪ್ರಕರಣ ಬೆಳಕಿಗೆ ಬಂದಾಗ್ಲೇ ಇದು ಹಳ್ಳ ಹಿಡಿಯತ್ತೆ ಅಂತ ಹೇಳಿದ್ದೆ ಪ್ರಕರಣ ಬೆಳಕಿಗೆ ತಂದವರನ್ನೇ ವರ್ಗಾವಣೆ ಮಾಡುವ ಮೂಲಕ ಈ ಪ್ರಕರಣವನ್ನ ಹಳ್ಳ ಹಿಡಿಸ್ತೀನಿ ಎಂಬ ಸಂದೇಶವನ್ನ ಸಿದ್ದರಾಮಯ್ಯ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಸರ್ಕಾರಕ್ಕೆ ಅಕ್ರಮ ದಂಧೆಗಳನ್ನು ಬೆಂಬಲಿಸುವುದರಲ್ಲೇ ಹೆಚ್ಚು ಆಸಕ್ತಿ ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನು ಬಯಲಿಗೆಳೆಯಲು ಹೊರಟ ಕಾರಾಗೃಹ ಡಿಐಜಿ ರೂಪಾ ಅವರ ಪ್ರಾಮಾಣಿಕತೆಗೆ ಸರ್ಕಾರ ನೀಡಿದ ಬೆಲೆ ಇದು ಅಂತ ಎಚ್ಡಿ ಕುಮಾರಸ್ವಾಮಿ ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯುವ ಮೂಲಕ ರೂಪ ವಿಚಾರದಲ್ಲಿ ದ್ವಂದ್ವ ನಿಲುವು ತಾಳಿದ್ದಾರೆ ನಿಜಕ್ಕೂ ಅವರು ಹೇಳ್ತಾ ಇರೋದು ಯಾರಿಗೂ ಅರ್ಥ ತರ ಯಾಕಿತರ ಕುಮಾರಸ್ವಾಮಿಯವರು ಒಂದೊಂದ್ಸರಿ ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಿಜಕ್ಕೂ ಗೊತ್ತಿಲ್ಲ ನೋಡೋಣ ಸ್ವಾಮಿ ಅವರು ಇನ್ನೇನೇನ್ ಹೇಳ್ತಾರೆ ಅಂತ ಎನಿವೇ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ